ದೇವರ ಪೂಜೆಗೆ ಹೂವು ಅತ್ಯಗತ್ಯ. ಎಲ್ಲಾ ಹೂವುಗಳನ್ನು ಸುಂದರವಾಗಿ ದಾರದಲ್ಲಿ ಪೋಣಿಸಿ ಅಥವಾ ಕಟ್ಟಿ ಅಲಂಕಾರ ಮಾಡಿದರೆ ಕಂಗೊಳಿಸುವ ಮೆರುಗೆ ವಿಶೇಷವಾಗಿರುತ್ತೆ. ಅದರಂತೆ ಇಲ್ಲೂ ಒಬ್ಬರು ಕಡಬ ತಾಲೂಕಿನ ಸುಬ್ರಹ್ಮಣ್ಯದ ನಿವಾಸಿಯಾದ ಆಶಾ ಶೆಣ ಎಂಬುವರು ಹೂವು ಕಟ್ಟುವುದನ್ನೇ ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಸುಮಾರು 50 ಬಗೆಯ ವಿನ್ಯಾಸಗಳಲ್ಲಿ ಬಗೆ ಬಗೆಯ ಹೂವನ್ನ ಸಂಗ್ರಹಿಸಿ ಮಾಲೆ ಕಟ್ಟುವ ಇವರಿಗೆ ಕಲೆಯಲ್ಲಿ ಬಹಳನೇ ಆಸಕ್ತಿ ಇದೆ. ಅದಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ವನದುರ್ಗ ಹಾಗೂ ಅಭಯ ಗಣಪತಿ ದೇವಸ್ಥಾನಕ್ಕೆ ಉಚಿತವಾಗಿ ದಿನಂಪ್ರತಿ ಮಾಲೆಗಳನ್ನು ಸಮರ್ಪಣೆ ಮಾಡ್ತಾರೆ. ಇನ್ನು ಈ ರೀತಿ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಪುಣ್ಯದ ಫಲ ಸಿಗುತ್ತೆ ಅಂತಾರೆ ಆಶಾ ಶೆಣೈ. ಹೂ ಕಟ್ತಾ ಇದ್ರು ಮೊದಲು ಇಲ್ಲಿ ದೇವಿ ದೇವಸ್ಥಾನಕ್ಕೆಲ್ಲ ಕೊಡ್ತಿದ್ದೇವೆ ನಾವು. ಹಾಗಾಗಿ ಅಮ್ಮ ಕಟ್ಟಿದ್ದನ್ನು ನೋಡಿ ನಾನು ಕಲಿತಾ ಇದ್ದೆ. ಹಾಗೆ ನಾನು ಅದೇ 50 ಬಗೆಯಲ್ಲಿ ಕಟ್ತಾ ಇದ್ದೇನೆ. ನಾನು ಬೇರೆ ಬೇರೆ ಕಡೆಯಿಂದ ತರ್ತೇನೆ, ಹೋಗಿ ಬಸ್ ಸ್ಟ್ಯಾಂಡಿಗೆ ಮತ್ತೆ ಎಲ್ಲ ಬೇರೆ ಬೇರೆ ಮನೆಗಳಿಗೆ ಹೋಗಿ ಎಲ್ಲ ಇದು ಮಾಡಿಕೊಂಡು ಕಲೆಕ್ಷನ್ ಮಾಡಿಕೊಂಡು ಬರ್ತೇನೆ. ಸ್ವಲ್ಪ ನಮ್ಮ ಮನೆಯಲ್ಲೇ ಇದೆ, ಮತ್ತೆ ದೇವಸ್ಥಾನದಲ್ಲೂ ಸಹ ಕೆಲವು ಸಲ ಕೊಡ್ತಾರೆ ಅಲ್ಲಿ ಬಂದ ಹೂವನ್ನು, ಸಿಂಗಾರ ಅದೆಲ್ಲ. ಹಾಗೆ ಸೇವಂತಿಗೆ ಇದೆಲ್ಲ ಇದ್ದರೆ ಕೊಡ್ತಾರೆ, ಚೇತನ ಬೇವುದು ನೆಲ್ಲಿ ಎಲ್ಲ. ಹಾಗೆ ಅವ್ರು ಕೊಟ್ಟದ್ದನ್ನು ಸಹ ಕಟ್ಟಿ ದೇವರಿಗೆ ಕೊಡ್ತಾ ಇದ್ದೇನೆ. ಲಾಕ್ಡೌನ್ನಿಂದಾಗಿ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು, ಹಾಗಾಗಿ ಮನೆಯಲ್ಲಿ ಟೈಮ್ ಪಾಸ್ ಆಗಬೇಕು ಅಂತೇಳಿ ಅದನ್ನು ಒಂದು ಹವ್ಯಾಸವಾಗಿ ಮಾಡಿಕೊಂಡೆ. ಹಾಗಾಗಿ ದೇವಸ್ಥಾನಕ್ಕೆ ಯಾವಾಗಲೂ ಕೊಡ್ತಾ ಇದ್ದೇನೆ. ನನಗೆ ಬೇರೆಲ್ಲ ನಾನು ಕಸೂತಿಯನ್ನು ಸಹ ಮಾಡ್ತಾ ಇದ್ದೇನೆ, ಪೇಂಟಿಂಗ್, ನಿಟ್ಟಿಂಗ್, ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಈ ದೇವರ ಕೆಲಸ ಮಾಡೋದು ಹೇಳಿದರೆ ನನಗೆ ತುಂಬ ಇದಾಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ನೆಮ್ಮದಿಗೋಸ್ಕರ ನಾನು ಹೂವಿನ ಮಾಲೆಯನ್ನು ಈಗ ಮಾಡಿ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ದುಡ್ಡು ತಗೊಳ್ಳೋಲ್ಲ, ನನ್ನ ಸೇವೆ ಮಾತ್ರ. ನಾನು ಯಾವ ಇದನ್ನು ಅಪೇಕ್ಷೆ ಮಾಡುವುದಿಲ್ಲ. ನನಗೊಂದು ದೇವರ ಆರೋಗ್ಯ ಕೊಟ್ಟು, ಯಜಮಾನರಿಗೊಂದು ಆರೋಗ್ಯ ಕೊಟ್ಟು, ಮಗನಿಗೊಂದು ಒಳ್ಳೆಯ ಕೆಲಸ ಸಿಕ್ಕಿದ್ರೆ ಸಾಕು ಅಂತೇಳಿ ಅಷ್ಟೇ ನನಗೆ ಆಸೆ.